ನನ್ನ ಮೂರನೇ ಚಿತ್ರ ಉದ್ಭವ ಈ ಉದ್ಭವ ಮಾಡುವಾಗ ಏನಾಯಿತು ಅಂದರೆ ಆಕಸ್ಮಿಕವಾಗಿ ಒಂದಿನ ಹೀಗೆ ನಾವು ಸ್ನೇಹಿತರುಗಳೊಂದು ಏಳೆಂಟು ಜನ ಸೇರಿಕೊಂಡಿದ್ದು ಸೇರಿದಾಗ ಅವರೆಲ್ಲರೂ ಒಂದು ನಾವೇ ಯಾಕೆ ಒಂದು ಏಳೆಂಟು ಜನ ಸೇರಿಕೊಂಡು ಒಂದು ಪಿಚ್ಚರ್ ಮಾಡಬಾರ್ದು ಎಷ್ಟಾಗುತ್ತೆ ಅಂತ ಅವಾಗೆಲ್ಲ ಬಡ್ಜೆಟ್ ಕಡಿಮೆ ಇತ್ತು ನಾನು ಹೇಳಿದೆ ಅವಾಗ ಒಂದು ಹತ್ತು ಲಕ್ಷದಲ್ಲಿ ಆಗುತ್ತೆ ಅವಾಗ ಅಂದರೆ ನಾನು ಹೇಳ್ತೇನೆ ನೈಂಟೀಸ್ ನೈಂಟೀಸಲ್ಲಿ ಹತ್ತು ಲಕ್ಷ ಒಳ್ಳೆಯ ಬಡ್ಜೆಟ್ ಬೇಕಿತ್ತು ಅಂದೆ ಏ ನಾವೇ ಎಲ್ಲ ಒಂದೊಂದು ಲಕ್ಷ ಹಾಕ್ಬಿಡೋನೋ ಏ ನೀನು ಹಾಕ್ತೀಯನೋ ನೀನು ಹಾಕ್ತೀಯೋ ನೀನು ಹಾಕ್ತೀಯ ಎಲ್ಲ ಓಕೆ ಅಂತ ಆಗ್ಬಿಡ್ತು ಹತ್ತು ಲಕ್ಷನೂ ಅಲ್ಲೇ ಆಗಿಬಿಡ್ತು ಸರಿ ಆಯಿತು ಯಾವುದು ಮಾಡೋದು ಅನ್ನೋ ವಿಷಯ ಬಂತು ನೀವು ಹೇಳಿ ಯಾವುದಾದರೂ ಯಾವುದು ಹೇಳಿದಾಗ ನಾನು ಹೇಳಿದೆ ಬಟ್ಟು ಒಂದು ನಾಟಕ ಇದೆ ವೈಕುಂಠರಾಜವರು ಉದ್ಭವ ಅಂಥೇಳಿ ಅದನ್ನೇನಾದ್ರು ಮಾಡಿದರೆ ಇವತ್ತಿನ ಇದಕ್ಕೆ ಪ್ರಸ್ತುತ ಇದರಲ್ಲಿ ಆ ವಿಚ ಆ ಪಿಚ್ಚರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಹೇ ಹೌದ್ರಿ ಉದ್ಭವ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಅಂತ ಅಲ್ಲಿದ್ದವರೆಲ್ಲ ಹೇಳೋಕ್ಕೆ ಶುರು ಮಾಡಿ ಬಟ್ ಆ ಕ್ಯಾರೆಕ್ಟ್ರು ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂತು ಯಾಕೆಂದರೆ ಅದೊಂಥರ ನೆಗೆಟಿವ್ ರೋಲ್ ನಮ್ಮ ಹೀರೋಗಳು ಯಾರೂ ಆ ಕ್ಯಾರೆಕ್ಟ್ರು ಮಾಡೋಕೆ ಒಪ್ತಾ ಇರಲಿಲ್ಲ ಅವ್ರ ಇಮೇಜ್ಸ್ ಹೊರಟೋಗುತ್ತೆ ಅಂತ ಆವಾಗ ನನ್ನ ಸ್ನೇಹಿತರೆಲ್ಲ ಏನಂದ್ರು ಇದನ್ನು ನೀವು ಹೇಗೋ ಅನಂತ್ನಾಗ್ ಜೊತೆ ಮುರುಳಿಗಾನ ಅಮೃತಪ್ಪನ ಮಾಡಿದಿರಲ್ಲ ಅವರೇನಾದ್ರು ನೀವು ಅವ್ರನ್ನ ಒಪ್ಸಿದ್ರೆ ಬೇಕಾದ್ರೆ ನೋಡಿ ನಾವು ಮಾಡೋಣ ಹಾಂ ಇನ್ನೂ ಒಂದು ಎರಡು ಜನ ಬೇಕಾ ನಾವು ಎಲ್ಲ ಸೇರ್ಕೊಂಡು ಮಾಡೋಣ ಅಂದರು ಸರಿ ನನಗೂ ಒಂದು ಕರೆಕ್ಟ್ ಅನಿಸ್ತು ಅನಂತ ಸರ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಸರಿ ಏನು ಮಾಡೋದು ನೆಕ್ಸ್ಟ್ ಡೇ ಹೋದೆ ಅಂತ ಬೆಳಗ್ಗೆ ಹೋದೆ ಸರಿ ಆಗ್ತಾನೆ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡ್ತಾಯಿದ್ರು ಅನಿಸುತ್ತೆ ಅವಾಗ ಹೋದೆ ಹಾಂ ಇಲ್ಲ ರೀ ಅವತ್ತು ತುಂಬ ದಿನ ಆಯ್ತಲ್ಲ ರೀ ಚಿಕ್ಕೇ ಇಲ್ಲ ಒಂದೇ ಪಿಚ್ಚರ್ ಮಾಡಿದ್ದು ನಾನು ಅವ್ರು ಮುರಳಿಗಾನ ಅಮೃತಪ್ಪನ ಸರಿ ಮತ್ತೆ ಯಾವ್ದು ಮಾಡ್ತಾಯಿದ್ದೀರ ಸರಿ ಏನಿಲ್ಲ ನಮಗೆ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಹತ್ತು ಜನ ಸೇರಿಕೊಂಡು ಒಂದು ಫಿಲಮ್ ಮಾಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಈ ಪ್ರಾಬ್ಲಮ್ ಏನಂದರೆ ಕತೆನೂ ಓಕೆ ಆಗಿದೆ ಬಟ್ ಆ ಕತೆ ಮಾಡೋ ಹೀರೋ ಸಿಗ್ತಾಯಿಲ್ಲ ಇದು ಈ ಥರ ಹೇಳ್ತಿರಲ್ಲ ಇಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಅಂಥದ್ರಲ್ಲಿ ನೀವು ಹೇಳೋ ಕತೆಗೆ ಹೀರೋ ಸಿಗ್ತಾ ಇಲ್ವಾ ಯಾವುದ್ರ ಇದು ಸರ್ ಅದೊಂದು ನಾಟಕ ಸರ್ ನಾಟಕ ನಾಟಕ ಆಲ್ಮೋಸ್ಟ್ ಎಲ್ಲ ನಾನು ಓದಿದ್ದೀನಲ್ರಿ ಯಾರ್ದು ರೀ ಅದು ಸರ್ ನೆಗೆಟಿವ್ ರೋಲು ಅದೇ ಬಂದಿರೋದು ಸರ್ ಇಲ್ಲದಿದ್ದರೆ ನಿಮ್ಮನ್ನು ಆ್ಯಕ್ಚುಲಿ ನಿಮ್ಮನ್ನು ಕೇಳೋಕೆ ಅಂತೆಲ್ಲ ಬಂದಿದ್ದೀನಿ ಬಟ್ ಕೇಳೋಕ್ಕೆ ಭಯ ಆಗುತ್ತೆ ನೆಗೆಟಿವ್ ರೋಲು ನಾಟಕ ಅಂದರೂ ಹಿಂದೆ ಮುಂದೆ ಓಡೋಣ ಅಂದರು ಒಂದು ಸರಿ ಹೇಳಕ್ಕೆ ಮತ್ತೇನೋ ಇದು ಬಂತು ಮತ್ತೇನೋ ಇನ್ನೊಂದು ಹಾಕ್ಬೇಕು ನೀವು ಏನಾದರೂ ವೈಕುಂಠರಾಜದ ಉದ್ಭವದ ಕಥೆ ಹೇಳ್ತಿದ್ದೀರ ಹೌದು ಸರ್ ಅದೇನೆ ಅಂದ್ಕೊಂಡೆ ನೀವು ಹೇಳ್ತಿರುವಾಗಲೇ ಅಂದ್ಕೊಂಡೆ ಇದು ಮೋಸ್ಟ್ಲಿ ಅದೇ ಇರ್ಬೋದು ಅಂತೇಳಿ ಏನಿದೆ ಅದರಲ್ಲಿ ಇಷ್ಟು ಚೆನ್ನಾಗಿದೆ ಅದು ನೆಗೆಟಿವ್ ರೋಲ್ ಅಂತ ಯಾರು ಹೇಳಿದ್ದು ನಿಮಗೆ ಆ ಥರ ಅನಿಸೋದೇ ಅದು ಕ್ಯಾರೆಕ್ಟ್ರ್ ಆಗಿದೆ ಅದು ನಮ್ಮ ಯಾವ ಒಬ್ಬ ನಿಜವಾದ ಕಲಾವಿದನಿಗೆ ಅಭಿನಯಿಸೋದಕ್ಕೆ ಅವಕ್ಕೆ ಎಷ್ಟು ಅವು ಇದಿದೆ ಅಂತ ನೋಡ್ತಾರೆ ಹೊರತು ನೆಗೆಟಿವ್ ಪಾಸಿಟಿವ್ ಅಂತ ಯಾರೂ ನೋಡೋಲ್ಲ ನಿಮಗೆ ನಾನು ಮಾಡಿದ್ರೆ ಆಗ್ಬೋದು ಅಂತ ಡೈರೆಕ್ಟಾಗಿ ಕೇಳೋರು ಇನ್ನೇನು ಸರ್ ನಾನು ಅದನ್ನು ಕೇಳೋಕ್ಕಾಗೇ ಬಂದಿದ್ದೀನಿ ಸರ್ ಅದನ್ನು ಕೇಳೋಕ್ಕಾಗೇ ಬಂದಿದ್ದು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಅನಂತ್ ಸರ್ ಮಾಡಂಗಿದ್ರೆ ಕಣ್ಣು ಮುಚ್ಕೊ ಮಾಡೋಣ ನೋಡಿ ಅಂದರು ಏ ಇಲ್ಲ ಇಲ್ಲ ನಾನು ಮಾಡ್ತೀನಿ ಅದನ್ನು ಹಾಂ ಸ್ಕ್ರಿಪ್ಟು ಮಾತ್ರ ಚೆನ್ನಾಗಿ ಮಾಡಬೇಕು ನೀವು ಮುರಳಿಗಾನ ಎಲ್ಲ ಚೆನ್ನಾಗಿ ಮಾಡಿದಿರಾ ಮಾಡಿ ಬೇಕಾದ್ರೆ ಯಾರು ನಿಮ್ಮ ಸ್ನೇಹಿತ ಸ್ನೇಹಿತರನ್ನ ಇಟ್ಕೊಂಡು ಮಾಡಿ ಆದಮೇಲೆ ಬೇಕಾದ್ರೆ ಒಂದು ರೀಡಿಂಗ್ ಕೊಡಿ ನನಗೆ ನಾನು ನಂದೇನಿದೆ ನಾನು ಹೇಳ್ತೀನಿ ಅದು ನಕ್ಕಂದ್ಸಲ ನೆನೆಸ್ಕೊಂಡಿರಲಿಲ್ಲ ನನ್ನ ಸರ್ ಅಷ್ಟು ಸುಲಭವಾಗಿ ಹುಡ್ತಾರೆ ಆಮೇಲೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಷ್ಟೆಷ್ಟು ಅಂದರೆ ಅದರಲ್ಲಿ ಸ್ಕ್ರಿಪ್ಟು ರೆಡಿ ಆದಮೇಲೆ ಎಷ್ಟು ಸ್ಕ್ರಿಪ್ಟ್ ಕಳಿಸ್ಕೊಟ್ಟೆ ಅವ್ರಿಗೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾನೆ ಅಲ್ಲ ಬಟ್ಟೆ ಅಲ್ಲ ಚಪ್ಪಲಿ ಅಂಗಡಿಗೆ ಚಪ್ಪಲಿ ಅಂಗಡಿಗೆ ಹೋಗಿ ಆ ಚಪ್ಪಲಿ ಅಂಗಡಿಯವನ್ ಮುಂದೆ ಚ ಇದೊಂದು ಸ್ವಲ್ಪ ಹುಲ್ಲು ಕಟ್ಟಾಗಿದೆ ಹುಲ್ಕು ಕೊಡಪ್ಪ ಅಂತ ಕೇಳ್ತಾನೆ ಅದನ್ನು ನೋಡಿದಾಗ ಏನು ಹೇಳ್ದ ಅಂಗಡಿಯವನು ಹೇಳ್ತಾನೆ ಸರ್ ಇದಕ್ಕೆ ಹೊಲಿಗೆ ಹಾಕಕ್ಕೆ ಜಾಗವೇ ಇಲ್ಲ ಸರ್ ಅಂದರೆ ಆ ಥರದ ಚಪ್ಪಲಿ ಏನು ಮಾಡಿದ್ರು ಒಂದಿನ ಇದಕ್ಕೆ ಇದಂಗೆ ಫೋನ್ ಮಾಡಿದ್ರು ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ರು ಕೊಡ್ಲು ನೀವು ನಿಮ್ಮ ಇದಕ್ಕೆ ಕಾಸ್ಟ್ಯೂಮರ್ ಯಾರು ಸರ್ ಬಾಲು ಅಂತೂ ಒಬ್ಬಿದ್ದಾನೆ ಅವನು ನನ್ನ ಕಳಿಸ್ಕೊಡೋಕ್ಕಾಗತ್ತಾ ನಮ್ಮ ಮನೆಗೆ ಕಳಿಸ್ತೀನಿ ಸರ್ ಸೀದಾ ಅವನಿಗೆ ಹೇಳಿದೆ ಅನಂತ ಸರ್ ಮನೆಗೆ ನೀನು ಹೋಗ್ಬೇಕಾಗುತ್ತೋ ಅಯ್ಯೋ ಹೋಗ್ತೀನಿ ನಂಗೆ ಗೊತ್ತು ಸರ್ ನಾನು ಅನಂತ್ ಸರ್ದೆಲ್ಲ ಪಿಚ್ಚರ್ ವರ್ಕ್ ಮಾಡಿದ್ದೀನಿ ಅಂತ ಸರಿಯಾದ್ರೆ ಹೋಗು ಹೋಗಿದ್ದಾರೆ ಅವ್ರೇನು ಮಾಡಿದ್ದಾರೆ ಅವ್ರ ಕಾರ್ನಲ್ಲೇ ಮುಖಕ್ಕೆ ಒಂದು ಮಕ್ಕಳರು ಹಾಕ್ಕೊಂಡು ಗೊತ್ತಾಗ್ಬಾರ್ದು ಅಂತ ಅವನು ಇವನ್ನ ಜೊತೇಲಿ ಕರ್ಕೊಂಡು ಅಲ್ಲೆಲ್ಲ ಕ ಇದರಲ್ಲಿ ಗೊತ್ತಾಗ್ಬಾರ್ದು ಅಂತ ಹೇಳಿ ಇವನ್ನ ಜೊತೇಲಿ ಕರ್ಕೊಂಡೋಗಿ ಈ ಗುಜರಿ ಇರುತ್ತಲ್ಲ ಹಳೇ ಬಟ್ಟೆ ಹಳೆ ಅಂದರೆ ಕಂಪ್ಲೀಟ್ ಹರಿದು ಹಾಕಿ ಹಾಕಿಬಿಟ್ಟಿರೋದೆಲ್ಲ ಅಲ್ಲಿ ರೀಸೇಲಿಗೆ ಕೊಟ್ಟಿರ್ತಾರೆ ಅದೇ ಥರ ಚಪ್ಪಲ್ಗಳು ಇವೆಲ್ಲ ಸಿಗುತ್ತೆ ಅಲ್ಲಿ ಇವರು ನಾನು ಹೇಳಿದ್ದೆ ಸರ್ ನಿಮ್ಮ ಕ್ಯಾರೆಕ್ಟ್ರ್ ಹೀಗೆ ಬರುತ್ತೆ ಒಂದು ಜುಬ್ಬ ಹಳೇ ಜುಬ್ಬ ಸರ್ ಅಲ್ಲಿ ಹರಿದಿರುತ್ತೆ ಈ ಥರ ಎಲ್ಲ ಹೇಳಿದ್ನಲ್ಲ ಮುಂದೇನು ಬೇರೆ ಕೇಳಲಿಲ್ಲ ಕಾಸ್ಟ್ಯೂಮರ್ ಕಳಿಸಿ ಅಂದರೂ ಕಳಿಸ್ತೇನೆ ನಾನು ಸೀದಾ ಅವನು ಕರ್ಕೊಂಡು ಕಲಾಸಿ ಪಳ್ಳಿ ಎಲ್ಲ ಸುತ್ತಿದ್ದಾರೆ ಮಪ್ಲರ್ ಹಾಕ್ಕೊಂಡು ಹಾಕ್ಬಿಟ್ಟು ಒಂದು ಎಂಟತ್ತು ಜುಬ್ಬಗಳು ಹಳೆಯ ಮುಂಡ ಪಂಚಿಗಳು ಮತ್ತು ಚಪ್ಪಲು ಚಪ್ಪಲ್ ಯಾಕೆ ಹೇಳಿದೆ ಅಂದರೆ ಅವರೇ ಹುಡುಕಿದ್ದು ಒಂದು ಐದಾರು ಚಪ್ಪಲ್ನ ಇವತ್ತಿನ ಹೀರೋಗಳು ಹೊಸ ಚಪ್ಪಲ್ ಕೊಟ್ರು ಹಾಕೋಕ್ಕೆ ಹಿಂದೆ ಟಾಕೋ ಇದರಲ್ಲಿ ಅವರು ಹಾಕಿ ಬಿಟ್ಟಿರುವಂಥ ಚಪ್ಪಲುಗಳು ಹರಿದು ಇದು ಹರಿದಿರೋ ಚಪ್ಪಲಿಗಳನ್ನ ಅವರಾಗೆ ಆರಿಸಿ ತಂದು ಅವರಾಗೆ ಆರಿಸಿ ತಂದು ಸೀನಿಗೆ ಹಾಕಿದ್ದಾರೆ ಇವನ್ನ ಜುಬ್ಬ ಆಗ್ಬೋದು ಇದಾಗಲಿ ಅದನ್ನು ಮಾತ್ರ ಇವತ್ತಿಗೂ ಆ ಪಿಚ್ಚರ್ನಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಷ್ಟು ಒಂದು ಕ್ಯಾರೆಕ್ಟ್ರ್ ಮೇಲೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅವರು ಅವ್ರು ಹೇಳಿದ್ರು ಇವೆಲ್ಲ ಏನು ಗೊತ್ತಾ ನಾನು ಈ ಥರ ಜಿಬ್ಬ ಹೊಸ ಜಿಬ್ಬ ಹೊಲಿಸೋದು ಅದನ್ನು ಮಣ್ಣಲ್ಲಿ ಹಾಕ್ಕೊಂಡು ಇದು ಮಾಡಿ ಹಾಕೋದು ಅವೆಲ್ಲ ಇಲ್ಲ ನ್ಯಾಚುರಲ್ ಅಂದರೆ ನ್ಯಾಚು ಈ ಕಥೆಗೆ ಮಾತ್ರ ನೀವು ಆ ಥರ ಫಾಲೋ ಮಾಡಲೇಬೇಕು ಹಂಗಿದ್ರೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ರು ನನಗೆ ಅನಂತ್ನಾಗ ಎಷ್ಟು ದೊಡ್ಡ ಹೀರೋ ಅವ್ರಿಗೆ ಇದಕ್ಕೆ ಕೊಟ್ಟರೆ ಹೇಗೆ ಒಪ್ತಾರಲ್ಲೋ ಕೊಟ್ಟರೆ ಕೊಟ್ಟರು ಒಪ್ತಾರಲ್ಲೋ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಬೇಡ ನಾನು ಹೇಳ್ತೇನೆ ನೀವು ಬೇಕಾದ್ರೆ ಯಾವುದೇ ಕೊಡಿ ನಾನು ತರ್ತೀನಿ ಅದನ್ನು ನಾನು ಹಾಕ್ಕೊಳ್ತೀನಿ ಅಂತ ಹೇಳಿ ಪ್ರತಿ ಒಂದೂ ಸರ್ ಆ ಒಂದು ಅವರು ಅವ್ರು ಏನು ಬಟ್ಟೆ ಹಾಕಿದ್ದಾರೆ ಅದು ಯಾವುದು ಹೊಲಿಸಿದ್ದಲ್ಲ ಎಲ್ಲವೂ ಅವರೇ ಅವರೇ ತಂದಿರೋದು ಅದು ಎಲ್ಲಿ ಕಲಾಸಿಪಾಳ್ಯ ಗುಜರಿಲಿ ಆ ಕಾಸ್ಟುಮರ್ ಕರ್ಕೊಂಡಿದ್ವಿ ಇವನು ಒಂದು ಕಡೆ ಸ್ಪೆಕ್ಸ್ ಬರುತ್ತೆ ಅದು ಇವನ್ ಚಪ್ಪಲ್ಗಳು ಪ್ರತಿಯೊಂದನ್ನು ಅವರೇ ತಂದಿರೋದು ಆ ಥರದಲ್ಲಿ ಅವ್ರು ನನಗೆ ಇವತ್ತಿಗೊಂದು ನಾನು ಅನ್ನ ಸಹ ಎಷ್ಟು ಇಷ್ಟಪಡ್ತೀನಿ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಆಗಿರೋ ನೆಟ್ರುಗಳು ನಾನು ಇದುವರೆಗೆ ಯಾರನ್ನೂ ನೋಡಿಲ್ಲ ಅದಾಯಿತು ಆ ಪಿಕ್ಚರ್ ಕಂಪ್ಲೀಟ್ ಆಯಿತು ಪ್ರತಿಯೊಂದು ಆ ಪಿಚ್ಚರ್ನಲ್ಲಿ ಅವ್ರಿಗೆ ಕೊಟ್ಟ ರೊಮನ್ ರೈಸನ್ನು ಬರೀ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಆಯಿತು ನಾವು ಮಾತಾಡಿದ್ದು ಇಷ್ಟು ದಿನ ಅಂತೇಳಿ ಅದಾದ ಮೇಲೆ ನಾಲ್ಕೈದು ದಿನ ಎಕ್ಸ್ಟ್ರಾ ಆಯಿತು ನಾಲ್ಕೈದು ದಿನ ಎಕ್ಸ್ಟ್ರಾ ಆದಾಗ ನಾವು ಏನಾದ್ರು ಎಷ್ಟ್ರಾ ಕೊಡಬೇಕಾಗುತ್ತೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ಗು ಹೇಳಿದ್ದೆ ಏ ದಿನ ಜಾಸ್ತಿ ಆಗಿದೆ ಅವ್ರಿಗೇನೋ ಕೊಡಲೇಬೇಕಾಗುತ್ತೆ ಅಂತ ಆಯಿತು ನೋಡೋಣ ಕೇಳಿ ಅವ್ರಿಗೆ ಕೊಡಲೇಬೇಕಾದ್ರೆ ಎಷ್ಟು ಕೊಡ್ತಾರೆ ಇಂಚೂ ಬಾರ್ಗೇನ್ ಮಾಡಿ ಕೊಡೋಣ ಅನ್ನೋದಕ್ಕೆ ರೆಡಿ ಇದ್ದರು ಅವರು ರೆಡಿ ಇದ್ದರು ನಾನು ಹೋದೆ ಸರ್ ಹಾಂ ಆಯಿತು ಮುಗೀತಲ್ಲ ಮುಗೀತು ಸರ್ ಅದೇ ಸರ್ ನಿಮಗೆ ನಾವು ಇಷ್ಟು ದಿನ ಅಂತ ಮಾತಾಡಿದ್ದು ಒಂದು ನಾಲ್ಕೈದು ದಿನ ಆಗಿದೆಯಲ್ಲ ಸರ್ ಅದಕ್ಕೆ ನಮ್ಮ ಪಾರ್ಟ್ನರ್ ಕೇಳ್ತಾ ಇದ್ದಾರೆ ಎಷ್ಟು ಕೊ ಎಷ್ಟ್ರ ಏನಾದ್ರು ಕೊಡ್ಬೇಕು ಏ ಹೋಗ್ರಿ ಹೋಗಿರಿ ನಂದು ನನ್ನ ಸ್ವಭಾವ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ನಾನು ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ನಾನು ರಮಣ್ ರೇಸನ್ನು ಅದು ಇದಕ್ಕೆ ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾನು ಇದೆಲ್ಲ ಎಷ್ಟ್ರ ಸೀನ್ಗಳು ನಾನೇ ಹೇಳಿದ್ದಲ್ವ ಇದೊಂದು ಸೀ ಈ ಥರದ್ದೊಂದು ಸೀನ್ ಮಾಡಿ ಈ ಥರದ್ದೊಂದು ಸೀನ್ ಮಾಡಿ ಅದು ನಾನು ಹೇಳಿದ್ದೆ ಹೌದು ಸರ್ ನಿಮ್ಮದು ಬ ಕಥೆಯಲ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಹಾಂ ಎಲ್ಲ ಇದರಲ್ಲೂ ಇದೆ ಇದೆ ನೀವೇನು ಯೋಚನೆ ಮಾಡಿಬಿಡಿ ನಿಮ್ಮ ಪ್ರೊಡ್ಯೂಸರ್ಗೆ ಹೇಳಿ ಆ ಥರದ್ದು ಏನಿಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಪಿಕ್ಚರ್ ಚೆನ್ನಾಗಿ ರಿಲೀಸ್ ಮಾಡಿ ಅಂತ ಹೇಳಿ ನಾವು ಇಮೇಜ್ ಮಾಡ್ಕೊಂಡಿರಲಿಲ್ಲ ಅಷ್ಟು ಅದೇ ಅದೇ ರೇಟಿಗೆ ಒಪ್ಕೊಬಿಟ್ಟು ನಾವು ಏನು ಅಂದ್ಕೊಂಡಿದ್ದೋ ಅದ್ರ ಮೇಲೆ ಒಂದು ರೂಪಾಯಿ ತೊಗೊಳ್ಳಲಿಲ್ಲ ಆ ಥರ ಅದು ಮಾಡಿದ್ದು ಅದು ಆಯಿತು ಪಿಚ್ಚರ್ ರಿಲೀಸ್ ಆಯಿತು ಪಿಚ್ಚರ್ ರಿಲೀಸ್ ಆಗಿ ಸಂತೋಷ್ ಕಾಂಪ್ಲೆಕ್ಸಲ್ಲಿ ನೀವು ಫಸ್ಟ್ ಒಂದು ಎರಡು ಮೂರು ದಿನ ಇಲ್ಲ ಏನೂ ಇಲ್ಲ ಫೋರ್ತ್ ಡೇಯಿಂದ ಶುರು ಆಯಿತು ಕ್ಯೂ ನೋಡಿದ್ರೆ ಇಲ್ಲಿಂದ ಅಲ್ಲಿವರೆಗೆ ಆ ತುದಿಯವರೆಗೆ ಈ ಕಡೆ ಇವ್ರದ್ದು ರಿಲೀಸ್ ಆಗಿದೆ ಶಿವಣ್ಣಂದು ಅಲ್ಲ ಅದು ಮುತ್ತಿನಾರ ಇನ್ನೊಂದು ಕಡೆ ನಮ್ಮದು ವಿಷ್ಣು ಸಾರ್ದು ಯಾವ ಮಟ್ಟಕ್ಕೆ ಬಂತು ಅಂದರೆ ಕ್ಯೂ ಇವು ಇದಕ್ಕೆ ಇವುಗಳಿಗಿಂತಲೂ ಜಾಸ್ತಿ ಕ್ಯೂ ಇತ್ತು ಒಂದು ಸರಿ ಏನಾಯಿತು ನನ್ನ ಸ್ನೇಹಿತರೆಲ್ಲ ಏಯ್ ನಿಮ್ಮ ಪಿಚ್ಚರಿಗೆ ಮೂರ್ನಾಲ್ಕು ಹೋಗಿ ಬಂದೆ ಟಿಕೆಟ್ ಅಲ್ಲಿ ಕ್ಯೂ ಆ ಕ್ಯೂ ನೋಡಿ ಹೆದ್ರೆ ಹಾಗೆ ಬಂದುಬಿಟ್ಟೆ ಟಿಕೆಟ್ ಕೊಡ್ಸೋ ನೋಡೋಣ ನಾವು ನೀವೆಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಆಯಿತು ನನಗೂ ಒಟ್ಟಿಗೆ ಕೂತ್ಕೊಂಡು ನೋಡೋಕ್ಕೊಂದು ಆಸೆ ಸರಿ ಒಂದಿನ ಏನಾಯಿತು ನಮ್ಮ ಫ್ರೆಂಡ್ನ ಜೊತೇಲೆ ಕರ್ಕೊಂಡು ಬಂದು ಅವ್ರಿಗೆ ದುಡ್ಡು ಕೊಟ್ರು ನಾಲ್ಕು ಟಿಕೆಟ್ ತಗೋ ಅಂತ ನಾನು ಸ್ಟೈಲಾಗಿ ಆ ದುಡ್ಡು ತೊಗೊಂಡು ಸೀದಾ ಕೌಂಟ್ರ್ ಹತ್ರ ಬಂದೆ ಕೌಂಟ್ರ್ ಹತ್ರ ನಾಲ್ಕು ಟಿಕೆಟ್ ಕೊಡಿ ಅಂತಿದ್ದೆ ಅಷ್ಟೊತ್ತಿಗೆ ವಾತ್ಮೇನಲ್ಲಿದ್ದ ಅಲ್ಲಿ ಸೀದಾ ಬಂದು ಏಯ್ ಏನು ಕ್ಯೂನಲ್ಲಿ ಇಲ್ಲೆಲ್ಲ ಕ್ಯೂನಲ್ಲಿದ್ದಾರೆ ನೀವು ದೊಡ್ಡ ಮನುಷ್ಯ ದೊಡ್ಡದಾಗ ಬಂದು ಇಲ್ಲಿ ಕ ಟಿಕೆಟ್ ತೊಗೊಳ್ತಿದ್ದೀವಿ ಅಂತ ಹೊಡೆದ ನೋಡಿ ಎರಡು ಆ ಹೊಡೆದಾಗ ಏನಾಯ್ತು ಅಲ್ಲಿ ಯಾರ್ಯಾರು ಕ್ಯೂನಲ್ಲಿದ್ದರು ಗೊತ್ತಾ ರಮಾನಾಥ್ ರೈ ಅಂತ ಒಬ್ಬರು ಸೌತ್ ಕನ್ನಡದಲ್ಲಿ ಅವರು ಮಿನಿಸ್ಟ್ರೂ ಆಗಿದ್ದರು ಅವರಿದ್ದರು ನಮ್ಮ ವಿ ಸೋಮಶೇಖರ್ ವಿ ಸೋಮಶೇಖರು ರಮಾನಾಥ್ ರೈಯು ಶ್ರೀನಿವಾಸ್ ಪ್ರಸಾದ್ ಎಂ ಪಿ ಆಗಿದ್ದರು ಈಗ ಇದಾಗಿದ್ದಾರಲ್ಲ ಶ್ರೀನಿವಾಸ ಮೂರು ಜನ ಕ್ಯೂನಲ್ಲಿದ್ದಾರೆ ಅವ್ರಿಗೆ ಯಾರೇ ಹೇಳ್ಬಿಟ್ಟಿದ್ದಾರೆ ಇದು ತುಂಬ ಕಕ್ಕತ್ ಕಾಮಿಡಿ ಇದೆ ನೋಡಬೇಕಂತ ಅವರಿಬ್ರು ಅದಕ್ಕಾಗಿ ಬಂದಿದ್ದಾರೆ ಶ್ರೀನಿವಾಸ್ ಪ್ರಸಾದು ಮತ್ತು ರಮಾನತ್ರೆಯು ಅವರಿಬ್ಬರು ಒಟ್ಟಿಗೆ ಬಂದಿದ್ದಾರೆ ಸೋಮ ಇದು ವಿ ಸೋಮಶೇಖರ್ ಅವರು ಸಪ್ರೇಟ್ ಬಂದಿದ್ದಾರೆ ಉದ್ಭವ ಒಳ್ಳೆಯ ಭಾರಿ ಇದು ರಿವ್ಯೂ ಬಂತು ಅದು ಅವಾಗ ಸರಿ ಅವರು ಏನಂದರೆ ಅದರಲ್ಲಿ ರಮಾನತ್ರೇ ನಂಗೆ ಪರಿಚಯ ಇತ್ತು ಅವನು ಯಾವಾಗ ಹೊಡೆದ ಹೋಗ್ತೇನೆ ಹೋಗ್ತೇನೆ ಅಂತ ಇದ್ದಾನೆ ಏಯ್ ಅವನೇ ಅಪ್ಪ ಡೈರೆಕ್ಟ್ರು ಅವರೇ ರೇ ಡೈರೆಕ್ಟ್ರು ಅಂತ ಕೂಗ್ತಾ ಇದ್ದಾರೆ ಅವಾಗ ಸೋಮಶೇಖರ್ನು ದೊನಿ ಹುಡಿದ್ರು ದೇವರನೆ ನಾನು ಇದು ಮಾಡ್ತೀನಿ ಮ ಗಾಡ್ ಪ್ರಾಮಿಸ್ ಮಂಜುನಾಥ್ ಮೇಲೆ ಇದೆಲ್ಲ ನಿಜವಾದ ಕದು ಸೋಮಶೇಖರ್ ಹೇಳಿದ್ರು ರೇ ಅವರೇ ರೇ ಡೈರೆಕ್ಟ್ರು ಅವರೇ ರೇ ಡೈರೆಕ್ಟ್ರು ಅಂತ ಕೊನೆಗೆ ಡೈರೆಕ್ಟ್ರು ಆದರೆ ಕ್ಯೂನಲ್ಲಿ ಬರಬಾರ್ದು ಸರ್ ಏನು ಅವ್ರಿಗೆ ಸ್ಪೆಷಲ್ಲ ಸರ್ ಅಂತ ಅವನು ಯಾರು ವಾಚ್ಮೆನು ಕೊನೆಗೆ ತಪ್ಪಾಯ್ತಪ್ಪ ಅಂತ ಹೇಳಿ ಕ್ಯೂನಲ್ಲಿ ಹೋಗ್ತಾ ಇದ್ದೆ ಇಲ್ಲ ಕೊನೆಗೆ ಆ ಇವ್ರು ಕರೆದ್ರು ಅಲ್ಲಿ ಮ್ಯಾನೇಜರ್ ನಿಂತವರು ಇರಲಿ ಇನ್ನು ಬರಬೇಡಿ ಅಂತ ಹೇಳಿ ನಾಲ್ಕು ಟಿಕೆಟ್ ಇಲ್ಲ ಸರ್ ನಾನು ಕ್ಯೂನಲ್ಲಿ ಹೋಗ್ತೀನಿ ಎಷ್ಟು ಹೇಳಿದ್ರು ಕೇಳಿಲ್ಲ ಡೈರೆಕ್ಟ್ರ್ ಅಂತ ಗೊತ್ತಿರಲಿಲ್ಲ ರೀ ನೀವು ಅಂಥ ಟೈಮಲ್ಲಿ ನೀವು ಆಫೀಸಿಗೆ ಬಂದು ಕೇಳಬೇಕಪ್ಪ ಅವ್ರಿಗೇನು ಗೊತ್ತಿರುತ್ತೆ ಬಂದು ಅವ್ರು ಗೊತ್ತಿಲ್ಲ ಅದಕ್ಕೆ ಹೊಡೆದ್ರು ಅವನು ನಾನು ನಿಂದೇನು ತಪ್ಪಿಲ್ಲಪ್ಪ ಅಂತ ಅವನಿಗೆ ಹೊಡೆದು ಅವನಿಗೆ ಅಂದ್ಕೊಂಡೆ ಅವತ್ತು ಮನೆಗೆ ಬಂದು ಕೂತ್ಕೊಂಡು ನೋಡಿದ್ರು ನನಗೆ ಎಷ್ಟು ಖುಷಿ ಅಂದರೆ ನನ್ನ ಚಿತ್ರಕ್ಕೆ ನಾನೇ ಪೆಟ್ಟು ತಿಂದ್ಕೊಂಡು ಪಿಚ್ಚರ್ ಇದು ಮಾಡಿದ್ನಲ್ಲ ಅಂತ ಅದೊಂದು ನನಗೆ ಲೈಫಲ್ಲಿ ಮರಿಲಾರದ ಘಟನೆ ಆ ಚಿತ್ರದಲ್ಲಿ ಮುಂದೆ ಹೋಯಿತು ಆ ಪಿಕ್ಚರ್ ಸುಮಾರು ಟೋಟಲಿ ಇಪ್ಪತ್ತೈದುವರೆನೇನೋ ಹೋಯಿತು ಅದು ನನಗೆ ಉದ್ಭವ ಪಿಕ್ಚರ್ ಇವತ್ತಿಗೂ ನನ್ನನ್ನು ಏನಾದರೂ ಜನಗಳು ರೆಕಗ್ನೈಸ್ ಮಾಡ್ತಿದ್ದಾರೆ ಎಲ್ಲಿ ಹೋದ್ರು ಅಂದರು ಅದು ಉದ್ಭವ ಇದಕ್ಕೆ ಇನ್ನೊಂದು ಪ್ಯಾರಲಾಗಿ ಇನ್ನೊಂದು ಸ್ಟೋರಿ ಹೇಳಬೇಕು ಅಂದರೆ ತುಂಬ ವರ್ಷಗಳ ನಂತರ ಒಂದು ಸರಿ ರಮೇಶ್ ಇವರು ನಮ್ಮ ಶ್ರೀನಿವಾಸ್ ಪ್ರಸಾದ್ ಎಮ್ ಆಗಿದ್ರು ಎಮ್ ಪಿ ಆಗಿ ಮಿನಿಸ್ಟ್ರಾಗಿದ್ದರು ಯಾವುದೋ ಒಂದು ಇಲಾಖೆ ವಿಮಾನ ಇದಕ್ಕೆ ಮಿನಿಸ್ಟ್ರಾಗಿದ್ದರು ಅವರು ಕಾವೇರಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ರು ನನ್ನ ಫ್ರೆಂಡ್ ಒಬ್ಬರು ನಾನು ಕಾವೇರಿ ಗೆಸ್ಟ್ ಹೌಸಿಗೆ ಹೋಗ್ತಾ ಇದ್ದೀನಿ ನ ಬರದರ್ ಬನ್ನಿ ಅಲ್ಲೇ ಮಾತಾಡೋಣ ಪ್ರಸಾದ್ ನಂಚು ಭೇಟಿ ಮಾಡೋದಿದೆ ಸರಿ ಅಂತ ಹೇಳಿ ನಾನು ಆಯಿತು ನಾನು ಬರ್ತೀನಿ ಅಂತ ಹೋದೆ ಅವ್ರೇನು ಏನು ಮಾಡಿದ್ರು ಫಸ್ಟು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸೋ ಒಂಚೂರು ಸಂಕೋಚ ಮಾಡಿಕೊಂಡ್ರು ನನ್ನನ್ನು ಕೂರಿಸ್ಬಿಟ್ಟು ಸೀದಾ ಅವ್ರ ಒಳಗಡೆ ಹೋದರು ಒಳಗಡೆ ಹೋದರು ಎಲ್ಲ ಮಾತಾಡ್ತಾ ಮಾತಾಡ್ತಿರುವಾಗ ಯಾರ ಜೊತೆ ಬಂದಿದ್ದೀರಾ ಒಬ್ಬರೇ ಬಂದಿದ್ದೀರಾ ಅಂದಿದ್ದಾರೆ ಶ್ರೀನಿವಾಸ ಪ್ರಸಾದ್ ಇಲ್ಲ ನಾನು ಒಬ್ಬರು ಡೈರೆಕ್ಟ್ರು ಕೋಡ್ಲು ರಾಮಕೃಷ್ಣ ಅಂಥೇಳಿ ಅವ್ರ ಜೊತೆ ಕೋಡ್ಲು ರಾಮಕೃಷ್ಣ ಏಯ್ ನನ್ನ ಫೇವ್ರೇಟ್ ಡೈರೆಕ್ಟ್ರಪ್ಪ ಅವ್ರ ಉದ್ಭವ ಪಿಚ್ಚರ್ ನಾನು ಎಷ್ಟು ಸರಿ ಮನೇಲಿ ನೋಡ್ತಿದ್ದೆ ಕ್ಯಾಸೆಟ್ ಇಟ್ಕೊಬಿಟ್ಟಿದ್ದೀನಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಸೀದಾ ಬಂದು ಬಂದು ಎಲ್ಲ ಅಲ್ಲೆಲ್ಲ ಕೂತಿದ್ದಾರೆ ಏನು ಸರ್ ನೀವು ಜೊತೇಲಿ ಬರೋಕ್ಕಾಗಲ್ಲ ನನಗೀಗ ಹೇಳ್ತಾ ಇದ್ದಾರೆ ನಿಮ್ಮ ಚಿತ್ರ ನನಗೇನಾರೋ ಬೋ ಬೇಜಾರು ಆಯಿತು ಅಂದರೆ ಮನೇಲಿ ಎಷ್ಟು ಸರಿ ನೋಡಿದೇನೋ ಅದು ಗೊತ್ತಿಲ್ಲ ಸರ್ ಆ ಥರ ಪಿಚ್ಚರ್ ಮಾಡಿ ಸರ್ ಅಂತ ಹೇಳಿ ಬೆಂತೆಟ್ಟಿದ್ರು ನನಗದು ಇನ್ನೂ ನೆನಪಿದೆ ಅದೊಂದು ಉದ್ಭವದ ಕತೆ ಹೇಳಲಿಕ್ಕೆ ಅದರಲ್ಲಿ ಅದರದ್ದು ಕೆಲವು ಘಟನೆಗಳು ಅಂತ ಹೇಳುವಾಗ ನನಗದು ಹೇಳಲಿಕ್ಕೆ ಇಷ್ಟಪಡ್ತೀನಿ